간다 내 난이 떠나. ಭತ್ತ ರಾಜ್ಯದ ಪ್ರಮುಖ ಆಹಾರ ಬೆಳೆ. ಸದಾ ನೀರು ನಿಂತಿರುವ ಗದ್ದೆಗಳಲ್ಲಿ ಮಾತ್ರ ಭತ್ತ ಬೆಳೆಯಲು ಸಾಧ್ಯ ಎನ್ನುವ ಪರಿಕಲ್ಪನೆಯಿಂದ ನಿಧಾನವಾಗಿ ಕೃಷಿಕರು ಹೊರಬರುತ್ತಿದ್ದಾರೆ. ಕಡಿಮೆ ನೀರಿನಲ್ಲಿಯೂ ಅರೆ ನೀರಾವರಿ ಪದ್ಧತಿಯನ್ನು ಅನುಸರಿಸಿ ಕೃಷಿ ಹೊಂಡಗಳಲ್ಲಿ ಸಂಗ್ರಹಿಸಿದ ಮಳೆ ನೀರನ್ನು ಬಳಸಿಯೂ ಅವಶ್ಯಕ ಪ್ರಮಾಣದ ಭತ್ತ ಬೆಳೆಯಬಹುದಾಗಿದೆ ಎನ್ನುತ್ತಾರೆ ತಜ್ಞರು. ಪ್ರಸ್ತುತ ಮಳೆ ನೀರಿನ ಸಮರ್ಪಕ ಬಳಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ಕೃಷಿ ಹೊಂಡಗಳಲ್ಲಿ ನೀರು ಸಂಗ್ರಹಿಸುವ ಆಪತ್ಕಾಲದಲ್ಲಿ ಕೃಷಿ ಬೆಳೆಗಳಿಗೆ ಬಳಸುವ ಮೂಲಕ ಬೆಳೆ ಉಳಿಸಿಕೊಳ್ಳುವ ತಾಂತ್ರಿಕತೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಈ ರೀತಿ ಸಂಗ್ರಹಿಸಿದ ನೀರಿನಿಂದ ಅರೆ ನೀರಾವರಿ ಪದ್ಧತಿಯಲ್ಲಿ ಭತ್ತವನ್ನು ಮಳೆಯಾಶ್ರಯದಲ್ಲಿಯೂ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ರೈತ ಬಾಂಧವರೇ, ತಮಗೆಲ್ಲ ಗೊತ್ತಿದೆ, ಭತ್ತ ನಮ್ಮ ರಾಜ್ಯದ ಒಂದು ಪ್ರಮುಖವಾದಂಥ ಆಹಾರ ಬೆಳೆ. ನಮ್ಮ ದಿನನಿತ್ಯದ ಒಂದು ಆಹಾರದಲ್ಲಿ ಅನ್ನದ ಮಹತ್ವ ನಮಗೆಲ್ಲ ತಿಳಿದೇ ಇದೆ. ಈ ಅನ್ನವನ್ನು ಸಾಮಾನ್ಯವಾಗಿ ನೀರಾವರಿನಲ್ಲಿ ಹೆಚ್ಚು ನೀರನ್ನು ಕೊಟ್ಟು ಬೆಳೀತಕ್ಕಂಥದ್ದು ವಾಡಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಆವಿಷ್ಕಾರಗಳು ನೀಡ್ತಾ ಇರತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಕೃಷಿ ಹೊಂಡದಲ್ಲಿ ಬಳಸ್ಕೊಂಡಂಥ ನೀರನ್ನು ಬಳಸ್ಕೊಂಡು ಕೂಡ ನಾವು ಈ ಅರೆ ನೀರಾವರಿ ಭತ್ತ ಅಥವಾ ನಮ್ಮ ಪ್ರಮುಖವಾದ ಆಹಾರ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಕೃಷಿಕರು ನಿರ್ಮಿಸುವ ಕೃಷಿ ಹೊಂಡಗಳಲ್ಲಿ ಅರೆ ನೀರಾವರಿ ಭತ್ತದ ಬೆಳೆಗೆ ಬೇಕಾದ ಅಗತ್ಯ ಪ್ರಮಾಣದ ನೀರನ್ನು ಸಂಗ್ರಹಿಸಬಹುದಾಗಿದ್ದು ಬೆಳೆಯ ಅಗತ್ಯತೆಗೆ ಅನುಗುಣವಾಗಿ ಈ ನೀರನ್ನು ಬಳಸಬಹುದಾಗಿದೆ. ನಮಗೆ ಒಂದು ಕೃಷಿ ಹೊಂಡವನ್ನು ನಾವು ನಿರ್ಮಿಸ್ಕೋಬೇಕಾದ್ರೆ ಜಮೀನಿನ ತಗ್ಗು ಭಾಗದಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 250 ಘನಮೀಟರ್ ಸಾಮರ್ಥ್ಯದ ನೀರನ್ನು ನಾವು ಸಂಗ್ರಹಣೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಂಗ್ರಹಣೆ ಮಾಡಿದಂಥ ನೀರಿನಲ್ಲಿ ಸುಮಾರು 2.5 ಲಕ್ಷ ಲೀಟರ್ನಷ್ಟು ನೀರು ಲಭ್ಯವಿರುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಮೇ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಎರಡು ಹಂತದಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಕ್ಕಂಥ ವಾಡಿಕೆ ಇರೋದ್ರಿಂದ ಈ ಕೃಷಿ ಹೊಂಡವು ಕೂಡ 2-3 ಬಾರಿ ತುಂಬುವಂಥ ಸನ್ನಿವೇಶ ಇರುತ್ತೆ. ಈ ಒಂದು ಸನ್ನಿವೇಶದಲ್ಲಿ ಸುಮಾರು 5-7.5 ಲಕ್ಷ ಲೀಟರ್ನಷ್ಟು ನೀರನ್ನು ನಾವು ಬಳಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಂಥ ಸನ್ನಿವೇಶದಲ್ಲಿ ನಮ್ಮ ಆಹಾರ ಬೆಳೆಯನ್ನು ನಾವು ಅಲ್ಪ ಪ್ರಮಾಣದಲ್ಲಿ ಬೆಳ್ಕೊಳ್ಳೋದಕ್ಕೆ ಎಂಟೈರ್ ಏರಿಯಾವನ್ನು ನಾವು ಎಲ್ಲ ಪ್ರದೇಶವನ್ನು ನಾವು ಭತ್ತವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕೃಷಿ ಹೊಂಡ ಮಾಡಿಕೊಂಡಾಗ ಅಲ್ಪ ಪ್ರಮಾಣದಲ್ಲಿ ನಮ್ಮ ಅವಶ್ಯಕತೆಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಈ ಕೃಷಿ ಹೊಂಡದ ನೀರನ್ನು ಬಳಸ್ಕೊಂಡು ಕೂಡ ನಾವು ಭತ್ತವನ್ನು ಬೆಳ್ಕೋಬೋದು. ಕೃಷಿ ಹೊಂಡದ ನೀರನ್ನು ಬಳಸಿ ಕೈಗೊಳ್ಳುವ ಅರೆ ನೀರಾವರಿ ಭತ್ತದ ಕೃಷಿಗೆ ಸೂಕ್ತವಾದ ಬೇಸಾಯ ಪದ್ಧತಿಗಳನ್ನು ಉತ್ಪಾದನಾ ತಾಂತ್ರಿಕತೆಗಳನ್ನು ಪಾಲಿಸುವುದು ಅತ್ಯವಶ್ಯಕ. ಈ ಭತ್ತವನ್ನು ನಾವು ಅರೆ ನೀರಾವರಿ ಪದ್ಧತಿಯಲ್ಲಿ ಬೆಳೆಯೋದೇ ಆದರೆ ನಾವು ಅನುಸರಿಸಬೇಕಾದ ತಂತ್ರಜ್ಞಾನಗಳೇನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ಕೃಷಿ ಹೊಂಡದ ನೀರನ್ನು ಬಳಸ್ಕೊಂಡು ಬೆಳೆಯೋದಾದರೆ ಈ ಮಳೆ ನೀರಿನ ಆಶ್ರಯದಲ್ಲಿ ಬೆಳೆಯದಂಥ ಒಂದು ಸನ್ನಿವೇಶದಲ್ಲಿ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಮಳೆ ಬಂದಂಥ ಸನ್ನಿವೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ. ತಡವಾದ ಬಿತ್ತನೆಗೆ ಇದು ಭತ್ತವನ್ನು ನಾವು ನೀರು ಇಲ್ಲಿ ಲಭ್ಯತೆ ಕಡಿಮೆ ಇರೋದ್ರಿಂದ ತಡವಾದ ಬಿತ್ತನೆಗೆ ಹೋಗಬಾರ್ದು. ಆದಷ್ಟು ಮಳೆಯ ಪ್ರಾರಂಭಿಕ ಹಂತದಲ್ಲಿ ಈ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಈ ಬಿತ್ತನೆಯ ಮಾಡುವಂಥ ಸಂದರ್ಭದಲ್ಲಿ ಭೂಮಿಯನ್ನು ಸ್ವಚ್ಛವಾಗಿ ಸಿದ್ಧಗೊಳಿಸ್ಕೋಬೇಕಾಗತ್ತೆ. ಅದಕ್ಕಾಗಿ 2-3 ಬಾರಿ ನೇಗಿಲಿನ ಸಹಾಯದಿಂದ ಅಥವಾ ಟ್ರ್ಯಾಕ್ಟರ್ ಚಾಲಿತ ನೇಗಿಲುಗಳ ಸಹಾಯದಿಂದ ಉಳುಮೆ ಮಾಡಬೇಕಾಗತ್ತೆ. ಆನಂತರ ಎಂಟೆ ಹೊಡೆಯೋದ್ರ ಮುಖಾಂತರ ಕಳೆ ಇಲ್ಲದೇ ಇರುವಂತೆ ನಾವು ನಿರ್ವಹಣೆ ಮಾಡ್ತಕ್ಕಂಥ ಭೂಮಿ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು ಬಹುಮುಖ್ಯ. ಈ ಒಂದು ಅರೆ ನೀರಾವರಿ ಪದ್ಧತಿಗೆ ಸೂಕ್ತವಾದ ತಳಿಗಳ ಆಯ್ಕೆ ಅತ್ಯವಶ್ಯಕವಾಗಿದ್ದು, ಅಲ್ಪಾವಧಿ ಹಾಗೂ ಮಧ್ಯಮ ಅವಧಿಯ ತಳಿಗಳನ್ನು ಬಳಸುವ ಹಾಗೂ ಇದಕ್ಕೆ ಪೂರಕವಾದ ಬಿತ್ತನೆ ವಿಧಾನಗಳನ್ನು ಪಾಲಿಸುವುದು ಅತ್ಯವಶ್ಯಕ. ಈ ತಳಿಗಳ ವಿಚಾರಕ್ಕೆ ಬಂದಾಗ ನಮ್ಮ ಒಂದು ಪ್ರಾರಂಭಿಕ ಸಂಶೋಧನೆಯ ಅಂಶದಿಂದ ತಿಳಿದು ಬಂದಿರತಕ್ಕಂಥದ್ದು, ಯಾವುದೇ ತಳಿಯನ್ನಾದರೂ ಕೂಡ ನಾವು ಈ ಒಂದು ಕೃಷಿ ಬೇಸಾಯದಲ್ಲಿ ಕೃಷಿ ಹೊಂಡದ ನೀರನ್ನು ಬಳಸ್ಕೊಂಡು ಅರೆ ನೀರಾವರಿ ಭತ್ತವನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ತಳಿಗಳ ವಿಚಾರವಾಗಿ ಹೇಳೋದಾದರೆ ಪ್ರಮುಖವಾಗಿ ನಾವು ಇಲ್ಲಿ ಬಳಸ್ತಕ್ಕಂಥ ತಳಿಗಳು ಮಧ್ಯಮಾವಧಿ ಅಥವಾ ಅಲ್ಪಾವಧಿ ತಳಿಗಳಾಗಿದ್ದರೆ ಉತ್ತಮ. ಯಾಕೆಂತಂದರೆ ದೀರ್ಘಾವಧಿ ತಳಿಗಳನ್ನು ಆಯ್ಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಮಳೆಯ ನೀರಿನ ಮೇಲೆ ನಾವು ಅವಲಂಬಿತ ಆಗಿರೋದ್ರಿಂದ ನೀರಿನ ಅಭಾವವಾಗಿ ಬೆಳೆ ನಷ್ಟ ಆಗ್ತಕ್ಕಂಥ ಸನ್ನಿವೇಶ ಇರ್ಬೋದು. ಆ ಕಾರಣದಿಂದ ಮಧ್ಯಮಾವಧಿ ತಳಿಗಳು ಅಥವಾ ಅಲ್ಪಾವಧಿ ತಳಿಗಳನ್ನ ಬೆಳೀತಕ್ಕಂಥದ್ದು ಬಹು ಸೂಕ್ತ.
ಪ್ರಮುಖ ಅರೆ ನೀರಾವರಿ ಭತ್ತಕ್ಕೆ ಸೂಕ್ತವಾದಂಥ ತಳಿಗಳು ಅಂತ ನಾವು ಆಲೋಚನೆ ಮಾಡಿದರೆ, ನಾವು ಇಲ್ಲಿ ನೋಡ್ತಾ ಇರತಕ್ಕಂಥದ್ದು BI 33 ಅಥವಾ ಅನೇಗ ಅಂತಕ್ಕಂಥ ಒಂದು ತಳಿ. ಮತ್ತೊಂದು ತಳಿ KRH 2, KRH 4 ಮತ್ತು ತನು, ಈ ಥರದ ಯಾವುದೇ ತಳಿಗಳನ್ನ, ಮಧ್ಯಮಾವಧಿ ತಳಿಗಳನ್ನು ನಾವು ಅರೆ ನೀರಾವರಿ ಭತ್ತದಲ್ಲಿ, ನಾವು ಕುಸ್ಕಿ ಬೇಸಾಯದಲ್ಲಿ ಕೃಷಿ ಹೊಂಡದಲ್ಲಿ ಸಂರಕ್ಷಣೆ ಮಾಡ್ಕೊಂಡಂಥ ನೀರಿನಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈ ತಳಿಗಳ ಆಯ್ಕೆ ಆದಮೇಲೆ ಮತ್ತೊಂದು ಅಂಶ, ನಾವು ಬಿತ್ತನೆ. ಈ ಬಿತ್ತನೆಗೆ ಬಂದಾಗ ಈ ಬಿತ್ತನೆಯನ್ನು ಸುಮಾರು 1 ಅಡಿ ಅಂತರದ ಸಾಲುಗಳಲ್ಲಿ ಬೀಜವನ್ನು ನೇರವಾಗಿ ಹಾಕ್ತಕ್ಕಂಥದ್ದು ಬಹುಮುಖ್ಯ. ನೇರವಾಗಿ ಬೀಜವನ್ನು ಹಾಕುವಾಗ ಬೀಜವನ್ನು ಹದಗೊಳಿಸ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿ ಗೊಳಿಸ್ಕೋಬೇಕಪ್ಪ ಅಂತಂದರೆ, ನೀರಿನಲ್ಲಿ ಬೀಜವನ್ನು ನೆನೆಸಿದ ನಂತರ ಒಂದು ರಾತ್ರಿ ಅಂದರೆ 12 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ, ಆನಂತರ ಸ್ವಲ್ಪ ಮಳೆ ಬರಲಿಕ್ಕೆ ನಾವು ಒತ್ಕೊಡೋದಕ್ಕೆ ಸುಮಾರು 12 ಗಂಟೆಗಳ ಕಾಲ ಅದನ್ನು ಬಿಗಿಯಾದ ಒಂದು ಇದರಲ್ಲಿ ಚೀಲದಲ್ಲಿ ಕಟ್ಟಿ ಇಡ್ತಕ್ಕಂಥದ್ದು, ಪಾಲಿಥಿನ್ ಚೀಲದಲ್ಲಿ ಕಟ್ಟಿ ಇಡ್ತಕ್ಕಂಥದ್ದು ಬಹಳ ಸೂಕ್ತ. ಆನಂತರ ಮೊಳಕೆ ಬಂದಂಥ ಬೀಜವನ್ನು ಸುಮಾರು 1 ಅಡಿ ಸಾಲಿನ ಕೂರ್ಗೆಯ ಸಹಾಯದಿಂದ ಅಥವಾ ನೇಗಿಲಿನ ಸಾಲುಗಳಿಂದ ಬಹುಸಾಲು ತೆಗೆಯುವಂಥ ಉಪಕರಣವನ್ನು ಬಳಸ್ಕೊಂಡು 1 ಅಡಿ ಅಂತರದ ಸಾಲುಗಳಲ್ಲಿ ಸಾಲುಗಳನ್ನು ತೆಗಿಬೇಕಾಗುತ್ತೆ. ಸಾಲುಗಳಲ್ಲಿ ನಾವು ಬೀಜವನ್ನು ಸುಮಾರು 25-30 ಸೆಂಟಿಮೀಟರ್ ಅಂದರೆ 1/4 ಅಡಿಯಿಂದ 1 ಅಡಿ ಅಂತರದವರೆಗೆ ಬೀಜವನ್ನು ಹಾಕ್ತಕ್ಕಂಥದ್ದು ಬಹುಮುಖ್ಯ. ಈ ರೀತಿ ಬೀಜವನ್ನು ಹಾಕಿದ ಮೇಲೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದರೆ ನಾವು ನೀರು ಕೊಡಲಿಕ್ಕೆ ಬೇಕಾಗೋದಿಲ್ಲ. ಇಲ್ಲ ಅಂತಂದರೆ ನಾವು ಈ ಬೀಜಕ್ಕೆ ನೀರನ್ನು ಮೊಳಕೆ ಹೊಡೆಯೋದಕ್ಕೆ ನಾವು ನೀರನ್ನು ಕೊಡ್ತಕ್ಕಂಥದ್ದು ಬಹುಮುಖ್ಯ. ಈ ನೀರನ್ನು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಆದಂಥ ನೀರಿನಲ್ಲಿ ಮೇ ತಿಂಗಳಿನಲ್ಲಿ ತುಂಬಿದಂಥ ನೀರನ್ನು ಬಳಸ್ಕೊಂಡು ನಾವು ಸ್ಪ್ರಿಂಕ್ಲರ್ನ ಮುಖಾಂತರ ನೀರನ್ನು ಕೊಡ್ಬೋದು. ಅಥವಾ ಮಳೆ ಸರಿಯಾದ ಹದವಾಗಿದ್ದರೆ ಜುಲೈ ತಿಂಗಳಿನಲ್ಲಿ ಅಥವಾ ಜೂನ್ ಜುಲೈ ತಿಂಗಳಿನಲ್ಲಿ ಸರಿಯಾದ ಹದವಾದ ಮಳೆಯಾಗಿದ್ದರೆ ನಾವು ನೀರು ಕೊಡ್ದೇ ಕೂಡ ಮೊಳಕೆ ಬರಲಿಕ್ಕೆ, ಮಣ್ಣಿನಲ್ಲಿ ತೇವಾಂಶ ಇದ್ದಂಥ ಸನ್ನಿವೇಶದಲ್ಲಿ ನಾವು ನೇರವಾಗಿ ನೀರು ಕೊಡ್ದೇ ಕೂಡ ಮೊಳಕೆ ಹೊಡಿಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಹೊಂಡದ ನೀರನ್ನು ಬಳಸಿ ಕೈಗೊಳ್ಳುವ ಅರೆ ನೀರಾವರಿ ಭತ್ತದ ಕೃಷಿಯಲ್ಲಿ ಲಭ್ಯವಿರುವ ನೀರಿನಲ್ಲಿಯೇ ನಿರಂತರ ತೇವಾಂಶವನ್ನು ಕಾಯ್ದುಕೊಳ್ಳುವುದು ಅತ್ಯವಶ್ಯಕವಾಗಿದ್ದು, ಈ ನಿಟ್ಟಿನಲ್ಲಿ ಸೂಕ್ತ ಅಂತರ ಬೇಸಾಯ ಕ್ರಮಗಳನ್ನು ಪಾಲಿಸಬೇಕಾಗಿದ್ದು, ಕಳೆ ನಿರ್ವಹಣೆಗೂ ಸಹ ಹೆಚ್ಚಿನ ಒತ್ತು ನೀಡಬೇಕಾಗುತ್ತದೆ. ಈ ಅಂತರ ಬೇಸಾಯ ಕ್ರಮಗಳಿಗೆ ಬರೋದಾದರೆ, ಈ ಒಂದು ಅರೆ ನೀರಾವರಿ ಭತ್ತದಲ್ಲಿ ನಾವು ಅಂತರ ಬೇಸಾಯವನ್ನು ಆಗಿಂದಾಗೆ ಮಾಡ್ತಕ್ಕಂಥದ್ದು ಬಹುಮುಖ್ಯ. ಯಾವುದೇ ಕುಸ್ಕಿ ಬೇಸಾಯದಲ್ಲಿ ಪುನರಾವರ್ತಿತ ಅಂತರ ಬೇಸಾಯಕ್ಕೆ ತನ್ನದೇ ಆದ ಮಹತ್ವ ಇದೆ. ಅದು ಏನೋ ಮಾಡುತ್ತಪ್ಪ ಅಂತಂದರೆ, ಭೂಮಿಯಿಂದ ಆಗ್ತಕ್ಕಂಥ ಅಥವಾ ಮಣ್ಣಿನಿಂದ ಆಗ್ತಕ್ಕಂಥ ಈ ನೀರಿನ ಆವಿ ಆಗ್ತಕ್ಕಂಥ ಪ್ರಮಾಣವನ್ನು ತಗ್ಗಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಆದ್ದರಿಂದ ಪುನರಾವರ್ತಿತ ಅಂತರ ಬೇಸಾಯ ಇಲ್ಲಿ ಬಹುಮುಖ್ಯ. ಸುಮಾರು ಬಿತ್ತನೆ ಆದಂಥ 20-25 ದಿವಸಗಳ ನಂತರ ಮತ್ತು 35-40 ದಿವಸಗಳ ನಂತರ 55-60 ದಿವಸಗಳ ಅಂತರದಲ್ಲಿ 3 ಬಾರಿ ಅಂತರ ಬೇಸಾಯ ಮಾಡ್ತಕ್ಕಂಥದ್ದು ಬಹುಮುಖ್ಯ. ಇದರಿಂದ ನಮ್ಮ ಮಣ್ಣಿನ ಸಡಿಲಗೊಳಿಸಿ ನಾವು ಬೆಳೆಗೆ ಬೇಕಾದಂಥ ಗಾಳಿ ಆಡೋದಕ್ಕೆ ಅನುಕೂಲ ಮಾಡಿಕೊಡ್ಬೋದು. ಎರಡನೇದು, ಅಲ್ಲಿ ಸಾಲುಗಳ ಮಧ್ಯೆ ಇರತಕ್ಕಂಥ ಕಳೆಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತು ಆ ಕಳೆಗಳನ್ನು ನಾವು ಪುನರಾವರ್ತಿತ ಬೇಸಾಯ ಮಾಡಿದಾಗ ಭೂಮಿಗೆ ಸೇರ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸಾವಯವ ಅಂಶವನ್ನು ಕೂಡ ಭೂಮಿಗೆ ಸೇರಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಇದು ಅಂತರ ಬೇಸಾಯ ಬರ್ತಕ್ಕಂಥದ್ದು. ಇನ್ನು ಕಳೆ ನಿರ್ವಹಣೆ, ಕಳೆಗಳು ಕುಸ್ಕಿ ಬೇಸಾಯದಲ್ಲಿ ಒಂದು ಪ್ರಮುಖವಾದಂಥ ಅದರಲ್ಲೂ ಅರೆ ನೀರಾವರಿ ಭತ್ತದಲ್ಲಿ ಆಗಿಂದಾಗೆ ಮಣ್ಣನ್ನು ತೇವಾಂಶದಿಂದ ಕಾಪಾಡ್ಕೊಳ್ಳೋದ್ರಿಂದ ಕಳೆಗಳ ಅವಳಿ ಸರ್ವೇ ಸಾಮಾನ್ಯ. ಇದಕ್ಕಾಗಿ ಕಳೆನಾಶಕವನ್ನು ಬಳಸ್ತಕ್ಕಂಥ ರೈತರು ಪ್ರಾರಂಭಿಕ ಹಂತದಲ್ಲಿ ಅಂದರೆ ಬಿತ್ತನೆ ಆದಂಥ ಹಂತದಲ್ಲಿ ಉದಯಪೂರ್ವ ಕಳೆನಾಶಕವಾಗಿ ಈ ಲೋಂಡಾಕ್ಸ್ ಪವರನ್ನು ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದು ಬಹುಮುಖ್ಯ ಆಗುತ್ತೆ. ಯಾಕೆಂತಂದರೆ ಅದು ಕಳೆಗಳು ಮೊಳಕೆ ಹೊಡೆದಂತೆ ತಡೆಯೋದಕ್ಕೆ ಭಾಳ ಮುಖ್ಯ ಆಗುತ್ತೆ. ಇದರಿಂದ ಸುಮಾರು 20-25 ದಿನಗಳ ಕಾಲ ನಾವು ಕಳೆಯನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆನಂತರ ಇನ್ನು ಕಳೆಗಳನ್ನು ಹತೋಟಿ ಮಾಡಲಿಕ್ಕೆ 1 ಅಥವಾ 2 ಬಾರಿ ಕಳೆಯ ಡೆನ್ಸಿಟಿ ಅಂದರೆ ಆವೃತ್ತಿಗೆ ಅನುಗುಣವಾಗಿ ನಾವು 1 ಅಥವಾ 2 ಬಾರಿ ಕೈಯಿಂದ ಕಳೆ ತೆಗಿತಕ್ಕಂಥದ್ದು ಸಾಧ್ಯತೆ. ಮತ್ತು ನಾವು ಅಂತರ ಬೇಸಾಯ ಮಾಡಿದಾಗಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕಳೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಆಗುತ್ತೆ. ಕೃಷಿ ಹೊಂಡದ ನೀರು ಬಳಸಿ ಕೈಗೊಳ್ಳುವ ಈ ಒಂದು ಅರೆ ನೀರಾವರಿ ಪದ್ಧತಿಯಲ್ಲಿ ನೀರು ನಿರ್ವಹಣೆ ಪ್ರಮುಖ ಅಂಶವಾಗಿದ್ದು, ಬೆಳೆಯ ಅವಶ್ಯಕತೆಗೆ ಅನುಗುಣವಾಗಿ ಸೂಕ್ತ ನೀರಾವರಿ ವಿಧಾನದಲ್ಲಿ ಬೆಳೆಗೆ ನಿರ್ವಹಿಸಬೇಕಾಗುತ್ತದೆ. ನೀರು ನಿರ್ವಹಣೆಗೆ ಬರೆದಾದರೆ ಅರೆ ನೀರಾವರಿ ಭತ್ತದಲ್ಲಿ ನಾವು ಕಡಿಮೆ ನೀರಿನಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ನಾವು ಪ್ರಯತ್ನಿಸ್ತಾ ಇರ್ತಕ್ಕಂಥದ್ದು. ಅಂಥ ಒಂದು ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ಇರಿಗೇಟೆಡ್ ಅಥವಾ ನೀರಾವರಿ ಪದ್ಧತಿಯಲ್ಲಿ 1 ಕೆಜಿ ಭತ್ತವನ್ನು ಉತ್ಪಾದನೆ ಮಾಡಲಿಕ್ಕೆ ಸುಮಾರು 4,000-5,000 ಲೀಟರ್ ನೀರು ಬೇಕಾಗಿರ್ತಕ್ಕಂಥದ್ದು ವಾಡಿಕೆ. ಆದರೆ ಈ ಅರೆ ನೀರಾವರಿ ಭತ್ತಕ್ಕೆ ಬಂದಾಗ ಸುಮಾರು 1-1.5 ಲೀಟ್ರಿಗೆ ನೀರನ್ನ ತಗ್ಗಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ.
ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ನಾವು ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದು ವಾಡಿಕೆ ಸಾಕಾಗುತ್ತೆ. ಯಾಕೆಂತಂದರೆ ಅದನ್ನು ನೀರಿನ ಬೇಡಿಕೆ ಪ್ರಾರಂಭಿಕ ಹಂತದಲ್ಲಿ ಕಡಿಮೆ ಇರುತ್ತೆ. ಇನ್ನು ಕವಲು ಒಡೆದಾದ ನಂತರ ನಮ್ಮ ಹೂವಾಡುವ ಹಂತದಿಂದ ಕಾಯಿ ಕಚ್ಚುವಂಥ ಹಂತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶವನ್ನು ಕಾಪಾಡಬೇಕಾಗುತ್ತೆ. ಈ ಪ್ರಾರಂಭಿಕ ಹಂತದಲ್ಲಿ ನಾವು ಸ್ಪ್ರಿಂಕ್ಲರ್ನ ಸಹಾಯದಿಂದ ನಾವು ಈ ಅರೆ ನೀರಾವರಿ ಭತ್ತಕ್ಕೆ ನೀರನ್ನು ಕೊಡ್ತಕ್ಕಂಥದ್ದು. ನೀರನ್ನು ಕೊಡುವಾಗ ಯಾವ ರೀತಿ ಕೊಡಬೇಕಪ್ಪ ಅಂತಂದರೆ, ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗಿದೆ, ಬಿರುಕೊಡೋದು ಬೆಳೆ ಬಾಡೋದಕ್ಕೆ ಪ್ರಾರಂಭಿಸಿದೆ ಅಂತಂಥ ಹಂತದಲ್ಲಿ ನಾವು ಸ್ಪ್ರಿಂಕ್ಲರ್ನ ಸಹಾಯದಿಂದ ನಾವು ಈ ನೀರನ್ನು ಚಿಮುಕಿಸಬೇಕಾಗತ್ತೆ. ಆ ರೀತಿ ಚಿಮುಕಿಸಿದಾಗ ಸುಮಾರು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಕೆಲವೊಂದು ಸನ್ನಿವೇಶದಲ್ಲಿ ಹನಿ ನೀರಾವರಿಯನ್ನು ಕೂಡ ಬಳಸ್ಕೊಂಡು ನಾವು ನೀರನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ. ಹನಿ ನೀರಾವರಿಯನ್ನು ಕೃಷಿ ಹೊಂಡದ ಮುಖಾಂತರ ಕೊಡ್ತಕ್ಕಂಥ ರೈತರು ಸ್ವಚ್ಛವಾಗಿ ಶೋಧಗೊಳಿಸತಕ್ಕಂಥದ್ದು ಬಹುಮುಖ್ಯ, ಫಿಲ್ಟರ್ ಮಾಡ್ತಕ್ಕಂಥದ್ದು ಬಹುಮುಖ್ಯ. ಈ ಫಿಲ್ಟ್ರೇಷನ್ಗೆ ಅಂದರೆ ಶೋಧಕಗಳನ್ನ ಬಳಸ್ತಕ್ಕಂಥದ್ದು, ನಾವು ಕೃಷಿ ಹೊಂಡದ ನೀರನ್ನು ಬಳಸಿದಾಗ ಈ ಮರಳಿನ ಶೋಧಕ ಅಂದರೆ ಸ್ಯಾಂಡ್ ಫಿಲ್ಟರ್ ಅಂತಕ್ಕಂಥ ಫಿಲ್ಟರ್ನ ಬಳಸ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲ ಅಂತಂದರೆ ನಮ್ಮ ಹನಿ ಸಾಧನಗಳಲ್ಲಿ ಈ ಮಣ್ಣಿನ ಕಣಗಳು ಹೋಗಿ ಸೇರ್ಕೊಂಡು ಆ ಕಣಗಳಿಂದ ಬ್ಲಾಕ್ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಆ ಕಾರಣಕ್ಕೋಸ್ಕರ ಹನಿ ನೀರಾವರಿಯನ್ನು ಬಳಸ್ತಕ್ಕಂಥ ರೈತರು ಸರಿಯಾಗಿ ನೀರನ್ನು ಶುದ್ಧಗೊಳಿಸ್ಲಿಕ್ಕೆ ಸೂಕ್ತವಾದಂಥ ಶೋಧಕಗಳನ್ನು ಬಳಸ್ತಕ್ಕಂಥದ್ದು ಬಹುಮುಖ್ಯ. ಇನ್ನು ಬೆಳೆ ಹೂವಾಡಿದ ಹಂತದ ನಂತರ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ನೀರು ಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಹರಿಯೋ ನೀರನ್ನು ಹರಿಸ್ಬೋದು ಅಥವಾ ಹನಿಗಳ ಮುಖಾಂತರ ಬೇಗ ಬೇಗ ನೀರನ್ನು ಕೊಡ್ತಕ್ಕಂಥದ್ದು ಬಹುಮುಖ್ಯ. ಸಾಮಾನ್ಯವಾಗಿ ನಮ್ಮ ಒಂದು ಪ್ರದೇಶದಲ್ಲಿ ಸೆಪ್ಟೆಂಬರ್ ಈ ಒಂದು ಜುಲೈನಲ್ಲಿ ಬಿತ್ತಿದಂಥ ಒಂದು ಬೆಳೆ ಸುಮಾರು 60 ದಿನಗಳು ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮಗೆ ಹೂವಾಡುವಂಥ ಹಂತಕ್ಕೆ ಬರ್ತಕ್ಕಂಥದ್ದು ವಾಡಿಕೆ. ಈ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಮಳೆ ಆಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಆ ಒಂದು ಹೆಚ್ಚಿನ ನೀರಿನ ಬೇಡಿಕೆ ಇರುವಂಥ ಒಂದು ಹಂತ ಇಲ್ಲಿ ನಮಗೆ ಹೆಚ್ಚಿನ ಮಳೆ ಆಗುವಂಥ ಹಂತಕ್ಕೆ ಸೇರ್ಕೊಳ್ಳೋದ್ರಿಂದ ನಮಗೆ ನೀರಿನ ಅಭಾವ ಅಷ್ಟೊಂದು ಪ್ರಮಾಣದಲ್ಲಿ ಆಗೋದಿಲ್ಲ. ಇಲ್ಲ ಅಂತಂದರೆ ಯಾವಾಗಲಾದರೂ ಮಧ್ಯೆ ಬರ ಬಂದಂಥ ಸನ್ನಿವೇಶದಲ್ಲಿ ವಾರಕ್ಕೊಮ್ಮೆ ಆದರೂ ನಾವು ಹರಿಯೋ ನೀರಿನ ಮುಖಾಂತರ ಅಥವಾ ಸ್ಪ್ರಿಂಕ್ಲರ್ನ ಮುಖಾಂತರ ನೀರು ಕೊಡೋದಕ್ಕೆ ಒತ್ತು ಕೊಡಬೇಕಾಗುತ್ತೆ. ಈ ವಿಧಾನದಲ್ಲಿ ಕೈಗೊಳ್ಳುವ ಭತ್ತದ ಕೃಷಿಯಲ್ಲಿ ವಿಶೇಷವಾಗಿ ಗೆದ್ದಲು ನಿರ್ವಹಣೆ ಹಾಗೂ ಇತರೆ ರೋಗ ಕೀಟಗಳ ನಿರ್ವಹಣೆಗೆ ಅಗತ್ಯ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಪಾಲಿಸಬೇಕಾಗುತ್ತದೆ. ಪೀಡೆಗಳ ನಿರ್ವಹಣೆ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ಅರೆ ನೀರಾವರಿ ಭತ್ತಕ್ಕೆ ಬಂದಾಗ ಪೀಡೆಗಳ ಅದರಲ್ಲೂ ಈ ಟರ್ಮೈಟ್ಸ್ ಅಂದರೆ ಗೆದ್ದಲುಗಳ ಹಾವಳಿ ಜಾಸ್ತಿ ಇರುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಒಂದು ಪುನರಾವರ್ತಿತ ಅಂತರ ಬೇಸಾಯ ಮಾಡ್ತಕ್ಕಂಥದ್ದು ಮತ್ತು ತೇವಾಂಶವನ್ನು ಕಾಪಾಡೋದ್ರ ಮುಖಾಂತರ ನಾವು ಆ ಗೆದ್ದಲುಗಳ ಹಾವಳಿಗಳನ್ನು ತಪ್ಪಿಸ್ಕೋಬೋದು. ಮತ್ತು ಇದರಲ್ಲಿ ಬೇರೆ ರೋಗಗಳು ಅಥವಾ ಕೀಟಗಳು ಬಂದಂಥ ಸನ್ನಿವೇಶದಲ್ಲಿ ಅದು ಸೂಕ್ತವಾದಂಥ ಸಸ್ಯ ಸಂರಕ್ಷಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಪೋಷಕಾಂಶ ನಿರ್ವಹಣೆ ಸಹ ಈ ಪದ್ಧತಿಯಲ್ಲಿ ಒಟ್ಟಾರೆ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದು ಬೆಳೆಯ ಅವಶ್ಯಕತೆಗೆ ಅನುಗುಣವಾಗಿ ಸೂಕ್ತ ಪೋಷಕಾಂಶಗಳನ್ನು ಸೂಕ್ತ ಸಮಯದಲ್ಲಿ ಪೂರೈಸಬೇಕಾಗುತ್ತದೆ. ಈ ಒಂದು ಅರೆ ನೀರಾವರಿ ಭತ್ತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಅರೆ ನೀರಾವರಿ ಭತ್ತದಲ್ಲಿ ಈ ಸತು ಮತ್ತು ಕಬ್ಬಿಣದ ಅಂಶ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ದೊರೆಯೋದ್ರಿಂದ ಭೂಮಿನಲ್ಲಿ ಇಲ್ಲಿ ಕಬ್ಬಿಣ ಮತ್ತು ಸತುವಿನ ಪೋಷಕಾಂಶಗಳನ್ನು ಪೂರೈಸ್ತಕ್ಕಂಥದ್ದು ಬಹಳ ಮುಖ್ಯ. ಈ ಸತು ಮತ್ತು ಕಬ್ಬಿಣದ ಪೋಷಕಾಂಶಗಳ ಕೊರತೆ ಕಂಡು ಬಂದಂಥ ಸನ್ನಿವೇಶದಲ್ಲಿ ನಾವು 2% ಅಂದರೆ 1 ಲೀಟರ್ ನೀರಿಗೆ 20 ಗ್ರಾಮ್ನಷ್ಟು ಜಿಂಕ್ ಸಲ್ಫೇಟ್ ಮತ್ತು 20 ಗ್ರಾಮ್ನಷ್ಟು ಐರನ್ ಸಲ್ಫೇಟ್ ಅಂತಕ್ಕಂಥ ಒಂದು ರಾಸಾಯನಿಕಗಳನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಅವುಗಳ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬೇರೆ ಪೋಷಕಾಂಶಗಳ ವಿಚಾರಕ್ಕೆ ಬಂದಾಗ ನಾವು ಈ ಒಂದು ಬೆಳೆಗೂ ಕೂಡ ಸುಮಾರು 1 ಹೆಕ್ಟೇರ್ ಪ್ರದೇಶಕ್ಕೆ 100 ಕೆಜಿ ಸಾರಜನಕವನ್ನು ಒದಗಿಸ್ತಕ್ಕಂಥ ಗೊಬ್ಬರ, 40 ಕೆಜಿ ರಂಜಕವನ್ನು ಒದಗಿಸ್ತಕ್ಕಂಥ ಗೊಬ್ಬರ, 40 ಕೆಜಿ ಪೊಟಾಷನ್ನು ಒದಗಿಸ್ತಕ್ಕಂಥ ಗೊಬ್ಬರವನ್ನು ನಾವು ಪೂರೈಸಬೇಕಾಗುತ್ತೆ. ಇದಲ್ಲದೆ ಭೂಮಿ ಸಿದ್ಧತೆಯ ಸಮಯದಲ್ಲಿ ಸುಮಾರು 1 ಹೆಕ್ಟೇರ್ ಪ್ರದೇಶಕ್ಕೆ 10 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಒದಗಿಸ್ತಕ್ಕಂಥದ್ದು. ನಾವು ಸಾರಜನಕವನ್ನು ಕೊಡ್ತಕ್ಕಂಥ ಗೊಬ್ಬರಗಳಲ್ಲಿ 50% ಬಿತ್ತನೆಯ ಸಮಯದಲ್ಲಿ ಅಂದರೆ ಬೀಜವನ್ನು ಹಾಕುವಂಥ ಒಂದು ಸಂದರ್ಭದಲ್ಲಿ ನಾವು ಭೂಮಿಗೆ ಒದಗಿಸ್ಬೇಕಾಗತ್ತೆ. ಉಳಿದಂಥ 50% ನಾವು 2 ಹಂತದಲ್ಲಿ 2 ಸ್ಪ್ಲಿಟ್ಟಾಗಿ ಒಂದು 20-25 ದಿವಸದ ಅಂತರ ಬೇಸಾಯ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಇನ್ನೊಂದು 40-45 ದಿವಸದ ಅಂತರದ ಸಮಯದಲ್ಲಿ ತಲಾ 25% ಪೂರೈಸೋದ್ರ ಮುಖಾಂತರ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಇಳುವರಿಯನ್ನು ಪಡೆದುಕೊಂಡು ನಮ್ಮ ಅವಶ್ಯಕತೆಗೆ ಬೇಕಾದಂಥ ಮನೆಗೆ ಬೇಕಾದಂಥ ಭತ್ತವನ್ನು ಬೆಳ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಒಟ್ಟಾರೆ ಭತ್ತ ಎಂದೊಡನೆ ಗದ್ದೆ ಎನ್ನುವ ಬದಲು ತಮ್ಮ ಹೊಲದಲ್ಲಿ ಬಿದ್ದ ಮಳೆ ನೀರಿನಲ್ಲಿಯೂ ಅರೆ ನೀರಾವರಿ ಪದ್ಧತಿ ಅನುಸರಿಸಿ
ಭತ್ತ ಬೆಳೆಯುವ ಈ ತಾಂತ್ರಿಕತೆ ಕೃಷಿಕರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಒಟ್ಟಾರೆ ಹೇಳೋದಾದ್ರೆ ಈ ಕೃಷಿ ಹೊಂಡದಲ್ಲಿ ಬಂದಂತ ನೀರನ್ನ ಬಳಸ್ಕೊಂಡು ನಮ್ಮ ಪ್ರಮುಖ ಆಹಾರ ಬೆಳೆಯಾದಂತ ಭತ್ತವನ್ನ ಉತ್ಪಾದನೆ ಮಾಡಲಿಕ್ಕೆ ಅರೆ ನೀರಾವರಿ ಭತ್ತವನ್ನ ಅನುಸರಿಸತಕ್ಕಂಥದ್ದು ಸೂಕ್ತ. ಅರೆ ನೀರಾವರಿನಲ್ಲಿ ಕಡಿಮೆ ನೀರನ್ನ ಬಳಸ್ಕೊಂಡು ಭತ್ತದ ಬೆಳೆಯ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದರಿಂದ ನಮಗೆ ಬೇಕಾದಂತ ಒಂದು ಸುಸ್ಥಿರತೆಯನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ.